ಮೈಸೂರಿನ ರೆಡ್ ಎಫ್ಎಂ ವತಿಯಿಂದ ಸೆಪ್ಟೆಂಬರ್ 8ರಂದು ಕಿರುಚಿತ್ರ ಪ್ರದರ್ಶನ ಸ್ಪರ್ಧೆ ಆಯೋಜಿಸಲಾಗಿದ್ದು ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ರೆಡ್ ಎಫ್ಎಂ ತಂಡದವರು, ಮೊದಲ ಬಾರಿಗೆ ಮೈಸೂರಿನಲ್ಲಿ ಅವಾರ್ಡ್ ನೀಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಕನ್ನಡ ಕಿರುಚಿತ್ರ ಸ್ಪರ್ಧೆಯಲ್ಲಿ 18 ವಿವಿಧ ವಿಭಾಗಗಳಿಗೆ ಅವಾರ್ಡ್ ನೀಡಲಾಗುವುದು ಅಂತ ತಿಳಿಸಿದರು. ಇದೇ ಸೆಪ್ಟೆಂಬರ್ 8ರ ಶನಿವಾರ ಸಂಜೆ 5ರಿಂದ ರಾತ್ರಿ 10:30ರವರೆಗೆ ಫೋರಂ ಸಿಟಿ ಮಾಲ್ನಲ್ಲಿ ಕಿರುಚಿತ್ರ ಪ್ರದರ್ಶನ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದರು. ಇನ್ನು ಸಿನಿಮಾ ಹಾಗೂ ನಾಟಕ ರಂಗದ ಕಲಾವಿದರು, ತೀರ್ಪುಗಾರರಿರ್ತಾರೆ, ಉತ್ತಮ ಕಿರುಚಿತ್ರಗಳನ್ನು ಆಯ್ಕೆ ಮಾಡಿ ಪ್ರಶಸ್ತಿ ನೀಡಲಿದ್ದಾರೆ ಎನ್ನುವ ಮಾಹಿತಿ ಹೊರಹಾಕಿದ್ರು. ಅಲ್ಲದೆ ಅಂದು ನಡೆಯುವ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಗೆ ಉಚಿತ ಪ್ರವೇಶವಿದೆ ಎಂದು ಕೂಡ ತಿಳಿಸಲಾಯಿತು. ಇನ್ನು ಈ ಕಾರ್ಯಕ್ರಮಕ್ಕೆ ಎಸ್ಟೆಲ್ ವಾಹಿನಿ ಮೀಡಿಯಾ ಪಾರ್ಟ್ನರ್ ಕೂಡ ಹಾಕಿದೆ. ಸಂದೇಶ್, ಪುನೀತ್, ದೇವದ ಗಾಯ್ಸ್ ವರ್ ಸ್ಪಿಯರ್ ಹೆಡಿಂಗ್ ಇಟ್. ಐ ಥಿಂಕ್ ಸತೀಶ್ ವಾಸ್ ಆಲ್ಸೋ ದೇರ್. ಸೊ ವಿ ಗಾಟ್ 2012 ಇಂದ 2017 ವರೆಗೆ ಅವರು ರಿಲೀಸ್ ಮಾಡಿದ್ರೆ ಅಥವಾ ಅವ್ರು ಮಾಡಿದ್ರೆ ಚಿತ್ರನ. ಆ್ಯಂಡ್ ಯಂಗ್ಸ್ಟರ್ಸ್ ಅಂದ ಕೂಡಲೇ ಎಲ್ಲ ಕ್ಷೇತ್ರದಲ್ಲೂ ಯಂಗ್ಸ್ಟರ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಅದೇ ಥರ ಇವತ್ತು ಎಲ್ಲರೂ ನಾವು ಅಂದ್ಕೊಳ್ತಾ ಇರ್ತೀವಿ, ಒಳ್ಳೆ ಚಿತ್ರಗಳು ಬರಬೇಕು, ನಾವು ಒಳ್ಳೆ ಚಿತ್ರಗಳನ್ನ ಇದು ಮಾಡಬೇಕು, ಮತ್ತು ಪಕ್ಕದ ರಾಜ್ಯಗಳದ್ದು ಚಿತ್ರಗಳನ್ನ ನಾವು ತುಂಬ ಹೊಗಳ್ತೀವಿ. ಬಟ್ ನಮ್ಮ ರಾಜ್ಯದಲ್ಲಿ ಯಂಗ್ಸ್ಟರ್ಸ್ಗೆ ಚಾನ್ಸ್ ಕೊಡ್ತಾ ಇದ್ದೀವಿ. ಸೊ ಶಾರ್ಟ್ ಫಿಲ್ಮ್ ಮೇಕರ್ಸ್ ಎಲ್ಲಿ ತನಕ ಇರ್ತಾರೆ ಅಲ್ಲಿ ತನಕ ಒಳ್ಳೊಳ್ಳೆ ಯುವ ಪ್ರತಿಭೆಗಳು ಮುಂದೆ ಬರ್ತಾರೆ. ಸೊ ಹಾಗಾಗಿ ಶಾರ್ಟ್ ಫಿಲ್ಮ್ಸ್ ಇವತ್ತಿಂದು ಟ್ರೆಂಡ್ ಅಂದರೆ, ಯಾರಿಗೆ ದೊಡ್ಡ ಚಿತ್ರದಲ್ಲಿ ಅವಕಾಶ ಇಲ್ಲ, ಅವ್ರ ಟ್ಯಾಲೆಂಟ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ವೇದಿಕೆ ಇಲ್ಲ, ಅವ್ರೇನು ಮಾಡ್ತಾರೆ, ಚಿಕ್ಕದು ಅವ್ರದ್ದೇ ಒಂದು ಟೀಮ್ನ ಕಟ್ಕೊಂಡು ಒಂದು ಚಿಕ್ಕದು ಚಿತ್ರ ಸ್ಕ್ರಿಪ್ಟ್ ಮಾಡಿಕೊಂಡು ಅದನ್ನು ಪ್ರದರ್ಶಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಈ ನಿಟ್ಟಿನಲ್ಲಿ ಅವ್ರಿಗೆ ಅವ್ರಿಗೆ ಒಂದು ರೆವೆನ್ಯೂ ಪ್ಲಾಟ್ಫಾರ್ಮ್ ಅಂದರೆ ಅವ್ರಿಗೆ ದುಡ್ಡು ಮಾಡೋದಕ್ಕೂ ಅವಕಾಶ ಇಲ್ಲ ಶಾರ್ಟ್ ಫಿಲ್ಮ್ ಮೇಕರ್ಸ್ಗೆ. ಆ್ಯಂಡ್ ಅವ್ರಿಗೆ ರೆಕಗ್ನಿಷನ್ ಪ್ಲಾಟ್ಫಾರ್ಮ್ ಕೂಡ ಇಲ್ಲ.